ರಾಜ್ಯಾದ್ಯಂತ ಸುತ್ತಾಡ್ತಿದ್ರಿ, ಕೆಪಿಸಿಸಿ ಅಧ್ಯಕ್ಷರು ಕಾರ್ಯಕ್ರಮಗಳಿಗೆಲ್ಲ ಹೋದಂತ ಸಂದರ್ಭದಲ್ಲಿ ನಿನ್ನೆ ಮೈಸೂರಲ್ಲೂ ಕೂಡ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು. ಜೆಡಿಎಸ್ ಗೆ ಮತ ಹಾಕಿದ್ರೆ ವೇಸ್ಟ್ ಆಗುತ್ತೆ, ಈಗಾಗಲೇ ಕುಮಾರಸ್ವಾಮಿ ಅಧಿಕಾರ ಅಧಿಕಾರ ಇದು ಮಾಡಿದ್ದಾರೆ, ಹಾಗಾಗಿ ಕಾಂಗ್ರೆಸ್ ಗೆ ಮತ ಹಾಕಿ ಅಂತ ಹೇಳ್ತಾರೆ. ಜೆಡಿಎಸ್ ಕಾಂಗ್ರೆಸ್ ಗೆ ಮತ ಹಾಕಿದ್ರೆ ಲಾಭ ಎಲ್ಲಾಗುತ್ತಂತೆ? ಯಾರಿಗೆ ಲಾಭ ಆಗುತ್ತೆ ಕಾಂಗ್ರೆಸ್ ಗೆ ಮತ ಕೊಟ್ರೆ? ಈಗಾಗಲೇ 15 ಜನ ನಾವು ಮುಖ್ಯಮಂತ್ರಿಗಳಾಗಿ ತಯಾರಾಗಿದ್ದೀವಿ ಅಂದಿದ್ದಾರೆ. ಈ 15 ಜನ ಮುಖ್ಯಮಂತ್ರಿಗಳು ತಯಾರಿದ್ದಾಗ ಅಲ್ಲಿ ಅದು ಕೊಡೋದ್ರಿಂದ ಓಟ್ ಕೊಡೋದ್ರಿಂದ ಉಪಯೋಗಕ್ಕೆ ಏನು ಬರುತ್ತೆ? ಗುಂಪುಕಾರಿಕೆ ಇದೆ ಅಲ್ವೇ? ಈಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ಓಟ್ ಹಾಕಬಾರ್ದು ಅಂತ ಇದೆಯಾ? ಈಗ ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದೋದ್ರು? ಹಾಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ತಾರೆ? ಹಾಗಿದ್ರೆ ನಾನು ಕೇಳೋದು, ಅವ್ರದ್ದು ಹೇಳಿಕೆಗಳಿಗೆ ಮಹತ್ವ ಕೊಡಬೇಕಾಗಿಲ್ಲ, ಅವ್ರ ಹೇಳಿಕೆಗಳೇ ಬಾಲಿಶವಾದ ಹೇಳಿಕೆಗಳು. ಅಲ್ಲ ಸರ್, ಅದರಲ್ಲೂ ಮೈಸೂರು ಈ ಅಕಸ್ಮಾತ್ ಆಯ್ತಪ್ಪ, ಅಕಸ್ಮಾತ್ ಏನಾದ್ರು ಕೊಟ್ರು ಅವೆಂತೆಂತವ ನಡೀತಾವ. ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿಲ್ಲ. ಕೊಟ್ಟು ವೇಸ್ಟ್ ಆಗೋದು ನನಗಾಯ್ತದ, ಅವ್ರಿಗೆ ವೇಸ್ಟ್ ಆಯ್ತದ, ಅವ್ರಿಗೆ ಕೊಟ್ರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ? ಇದೆಲ್ಲ ಡೆಲ್ಲಿಲೇನು ನಡೆಸ್ತಾವ್ರಲ್ಲ, ಅದೇನಾದ್ರೂ ಕಾರ್ಯರೂಪಕ್ಕೆ ಬಂದುಬಿಟ್ರೆ ಈಗ ಅವ್ರಿಗೆ ಕೊಡೋದು ವೇಸ್ಟ್ ಅಲ್ವಾ? ಏನಾಗುತ್ತೆ ಅಲ್ಲಿ ಕೇಳಿದ್ದು ನಿಮಗೆ ಅರ್ಥ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ನನಗೆ ವೇಸ್ಟ್, ನನಗೆ ಕೊಟ್ಟರೆ ವೇಸ್ಟ್ ಆಯ್ತದ, ಅವ್ರಿಗೆ ಕೊಟ್ಟರೆ ವೇಸ್ಟ್ ಆಯ್ತದ. ನಮ್ಮ ಜನ ನನಗೆ ಕೊಟ್ಟರೆ ಅಷ್ಟು ಭದ್ರವಾಗಾದರೂ ಇರ್ತದೆ, ಅವ್ರಿಗೆ ಕೊಟ್ಟರೆ ಉಪಯೋಗ ಏನಾಯ್ತದೆ? ಅಲ್ಲ ಸರ್, ಹಳೆ ಮೈಸೂರು ಭಾಗದಲ್ಲಿ ಕಾರ್ಯಕ್ರಮಗಳಲ್ಲಿ ಈ ವಿಚಾರ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ. ಹೇಳ್ತಾರೆ ಪಾಪ, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಅವಕಾಶ ನನಗೂ ಕೊಡಿ ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಕ್ಕಂಥದ್ದು ಹಕ್ಕು ಕೊಟ್ಟಿದ್ದಾರೆ ಅಂಬೇಡ್ಕರ್. ಜೆಡಿಎಸ್ಗೆ ಹಾಕ್ಬಿಡಿ, ನಮಗೆ ಹಾಕಿ. ಅದು ತಪ್ಪೋದು, ನಾನು ಅದನ್ನೇ ಹೇಳೋದು. ನಾವೇನು ಮಾಡ್ತೀವಿ ನಮಗೆ ಕೊಡಿ ಅಂತ ಕೇಳಿ. ಈಗ ನಾನು ಅವ್ರಿಗೆ ಕೊಡಬೇಡಿ ಅಂತಿದ್ದೀನಾ? ನನ್ನ ಕಾರ್ಯಕ್ರಮ ಇದಪ್ಪ, ನನ್ನ ಕಾರ್ಯಕ್ರಮ ನಿಮಗೆ ಬೇಕು, ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಿಮಗೆ ಭಾವನೆ ಇದ್ದರೆ ಓಟ್ ಹಾಕಿ ಅಂತ ನಾನು ಕೇಳ್ತಾ ಇದ್ದೀನಿ. ನನ್ನ ಪಕ್ಷಕ್ಕೆ ಕೊಡಿ ಅಂತ ಕೇಳೋದು ತಪ್ಪಿಲ್ಲ, ಅವ್ರಿಗೆ ಕೊಡೋದ್ರಿಂದ ಲಾಸು ಅನ್ನೋದಿದೆಯಲ್ಲ. ಈಗ ಬಿ ಜೆ ಪಿಯವ್ರು ಬರ್ತಾರೆ ಅಮಿತ್ ಶಾ, ಜೆ ಡಿ ಎಸ್ಗೆ ಓಟ್ ಹಾಕಿದ್ರೆ ಅದು ಕಾಂಗ್ರೆಸ್ ಬಿ ಟಿಮು ಅಂತಾರೆ. ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ, ಜೆ ಡಿ ಎಸ್ಗೆ ಓಟ್ ಹಾಕಿದ್ರೆ ಬಿ ಜೆ ಪಿ ಬಿ ಟಿಮು ಅಂತಾರೆ. ಎರಡೂ ರಾಷ್ಟ್ರೀಯ ಪಕ್ಷಗಳು, ಇದು ಬಿಟ್ಟರೆ ನಮ್ಮ ಮೇಲೆ ಹೇಳಕ್ಕೆ ಏನು ಸಹ ಅವ್ರಿಗೆ ವಿಷಯವೇ ಇಲ್ಲ. ಜೆ ಡಿ ಎಸ್ ಪಕ್ಷದ ಬಗ್ಗೆ ನಾನೇನು ಹೇಳ್ತೀನಿ ಜನಕ್ಕೆ, ಈ 5 ಕಾರ್ಯಕ್ರಮಗಳು ಜಾರಿಗೆ ತರಲಿಕ್ಕೆ ಒಂದು ಅವಕಾಶ ಕೊಟ್ರಪ್ಪ, 5 ವರ್ಷ ಸರ್ಕಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನನಗೂ ಅವ್ರಿಗೂ ವ್ಯತ್ಯಾಸ ಇದೆ. ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.